ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ನಿತ್ಯಾನಂದ ಸ್ವಯಂ ಘೋಷಿತ ದೇವಮಾನವ ತನ್ನ ಮಾತಿನ ಮೂಲಕ ಪ್ರವಚನದ ಮೂಲಕವೇ ಸಾವಿರಾರು ಸಂಖ್ಯೆಯ ಜನರಿಗೆ ಮೋಡಿ ಮಾಡಿದಾತ. ಈಗಲೂ ಕೂಡ ಈತನ ಜೊತೆಯಲ್ಲಿ ಅಂದರೆ ಈತನ ಆಶ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಿಷ್ಯಂದರಿದ್ದಾರೆ. ಪುರುಷರಷ್ಟಿದ್ದಾರೋ ಮಹಿಳೆಯರು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಈತನ ಜೊತೆಗಿದ್ದಾರೆ. ನನ್ನದೇ ಆದಂತಹ ಕೈಲಾಸ ದೇಶವನ್ನು ಕಟ್ಕೊಂಡಿದ್ದೀನಿ ಎನ್ನುವಂಥ ಮಾತನ್ನ ಆತ ಹೇಳಿದ್ರು ಕೂಡ ಆ ದೇಶ ಇದೆ ಅನ್ನೋದಕ್ಕೆ ಯಾವುದೇ ಪುರಾವೆಯೂ ಕೂಡ ಸಿಕ್ಕಿಲ್ಲ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ದೇಶದಿಂದ ವಿಶ್ವಸಂಸ್ಥೆಯ ಸಭೆಗೆ ರಾಯಭಾರಿಗಳನ್ನ ಕಳಿಸ್ಕೊಟ್ಟಿದ್ದ. ಅಷ್ಟು ಮಾತ್ರ ಅಲ್ಲ, ಭಾರತ ನನಗೆ ಕಿರುಕುಳ ಕೊಡ್ತಾ ಇದೆ ಅಂತೇಳಿ ಆ ರಾಯಭಾರಿಗಳ ಮೂಲಕ ಆರೋಪವನ್ನು ಮಾಡಿಸಿದ್ದ ಈ ನಿತ್ಯಾನಂದ. ಆ ಮೂಲಕ ಇತ್ತೀಚೆಗಷ್ಟೇ ಈ ನಿತ್ಯಾನಂದ ಸುದ್ದಿ ಆಗಿದ್ದ. ನೋಡಿ, ಕೇವಲ ಮಾತು ಪ್ರವಚನದ ಮೂಲಕವೇ ಅದೆಷ್ಟು ಜನರನ್ನ ಸೆಳೆದಿದ್ದಾನೆ ಅಂದ್ರೆ ಕಡಿಮೆ ಸಂಖ್ಯೆ ಅಂತೂ ಅಲ್ವೇ ಅಲ್ಲ. ಆದ್ರೆ ಇನ್ನೊಂದು ಸಂಗತಿ ಏನಪ್ಪ ಅಂದ್ರೆ, ಅಷ್ಟೆಲ್ಲ ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ರೂ ಕೂಡ ಈತನನ್ನ ಟಚ್ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಈತನನ್ನ ಹಿಡ್ಕೊಂಡು ಬರೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿದ್ದಾನೆ, ಹೇಗಿದ್ದಾನೆ, ಒಂದು ಸಣ್ಣ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಟೆಕ್ನಾಲಜಿ ನೋಡಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂತ ಹೇಳಿ ಎಲ್ಲ ಹೋದವ್ರನ್ನ ಬೇಕಾದ್ರು ಹಿಡಿದು ಎಳ್ಕೊಂಡು ಬರಬಹುದು. ಆದ್ರೆ ಈ ನಿತ್ಯಾನಂದನನ್ನ ಮಾತ್ರ ಕರ್ಕೊಂಡು ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈ ನಿತ್ಯಾನಂದ ಹುಟ್ಟಿದ್ದು ಒಂದು ಸಾಮಾನ್ಯವಾದಂತ ಗ್ರಾಮದಲ್ಲಿ, ತಮಿಳುನಾಡಿನ ತಿರುಮಂಡಮಲೈ ನಗರದ ಒಂದು ಸಣ್ಣವಾದಂತ ಗ್ರಾಮದಲ್ಲಿ. ಅರುಣಾಚಲಂ ರಾಜಶೇಖರ್ ಅನ್ನೋದು ಈತನ ಮೂಲ ಹೆಸರು. 12ನೇ ವಯಸ್ಸಿಗೆ ಆಧ್ಯಾತ್ಮ ಅಂತದೆಲ್ಲವನ್ನು ಕೂಡ ಈತ ಶುರು ಮಾಡ್ಕೊಳ್ತಾನೆ. 24ನೇ ವಯಸ್ಸಿಗೆ ಜನರಿಗೆ ಪ್ರವಚನವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಹೀಗೆ ಬರ್ತಾ ಬರ್ತಾ 2003ನೇ ಇಸ್ವಿಯಲ್ಲಿ ಬಿಡದಿಯಲ್ಲಿ ಒಂದು ಆಶ್ರಮವನ್ನು ಕೂಡ ಈತ ಕಟ್ತಾನೆ. ಆಶ್ರಮ ಬೆಳೀತಾ 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 ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ, ಕೇವಲ ಭಾರತ ಮಾತ್ರ ಅಲ್ಲದೆ ವಿದೇಶದಿಂದಲೂ ಕೂಡ ಈತನನ್ನು ನೋಡೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. 2010ರಲ್ಲಿ ಈತನ ಮೇಲೊಂದು ಆರೋಪ ಕೇಳಿ ಬರುತ್ತೆ. ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ, ಸಾಕಷ್ಟು ಕಾನೂನು ಪ್ರಕ್ರಿಯೆಗಳನ್ನು ಈತ ಫೇಸ್ ಮಾಡ್ದ. ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಯಿತು. ಅಂತಿಮವಾಗಿ ಈತ ದೇಶ ಬಿಟ್ಟು ಪರಾರಿ ಆಗ್ತಾನೆ. ಎಲ್ಲಿ ಹೋದ, ಏನ್ ಮಾಡ್ತಿದ್ದಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ಆತ ಮಾತ್ರ ನಾನು ಕೈಲಾಸ ದೇಶವನ್ನ ಕಟ್ಕೊಂಡಿದ್ದೀನಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಹಳೆಯ ಸಂಗತಿ. ಆದ್ರೆ ಈಗ ಮತ್ತೊಮ್ಮೆ ಈ ನಿತ್ಯಾನಂದ ಸುದ್ದಿಯಲ್ಲಿ ಇದ್ದಾನೆ. ನಟಿ ರಂಜಿತಾ, ನಿಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಈ ನಿತ್ಯಾನಂದನ ಮೋಡಿಗೆ ಒಳಗಾದಂತ ಖ್ಯಾತ ನಟಿ. ಒಂದು ವಿಡಿಯೋ ಕೂಡ ಹೊರಗಡೆ ಬರುತ್ತೆ. ಆ ವಿಡಿಯೋದಲ್ಲಿ ನಿತ್ಯಾನಂದ ಮತ್ತು ರಂಜಿತಾ ಇಬ್ಬರೂ ಕೂಡ ಇರ್ತಾರೆ. ಆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯೆಲ್ಲವೂ ಕೂಡ ಆಗುತ್ತೆ. ಆನಂತರ ರಂಜಿತಾ ಹೇಳ್ಕೊಳ್ತಾಳೆ, ನಾನು ನಿತ್ಯಾನಂದನ ಮದುವೆ ಆಗಿದ್ದೇನೆ ಅಂತ ಹೇಳಿ. ಆನಂತರ ರಂಜಿತಾ ಹೆಸರನ್ನು ಕೂಡ ಆನಂದಮಯಿ ಎನ್ನುವ ರೀತಿಯಲ್ಲಿ ಏನೋ ಬದಲಾವಣೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಈಗ ನಿತ್ಯಾನಂದ ಸುದ್ದಿಯಲ್ಲಿರೋದಕ್ಕೆ ಕಾರಣ ಏನಪ್ಪ ಅಂದ್ರೆ, ಇದೇ ನಟಿ ರಂಜಿತಾ ತಂದೆ ಖಾಸಗಿ ವಾಹಿನಿಯೊಂದಕ್ಕೆ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ, ಸಂದರ್ಶನವೊಂದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ನಿತ್ಯಾನಂದ ತಮ್ಮ ಮಕ್ಕಳನ್ನ ಹೇಗೆ ಮೋಡಿ ಮಾಡಿ ಎಳ್ಕೊಂಡ ಅಥವಾ ಕರೆಸ್ಕೊಂಡ ಎನ್ನುವಂಥ ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಮಗೆ ಇಷ್ಟು ದಿನ ಗೊತ್ತಿದ್ದಂಥ ವಿಚಾರ ಏನಪ್ಪ ಅಂದ್ರೆ, ಕೇವಲ ರಂಜಿತ ಮಾತ್ರ ನಿತ್ಯಾನಂದನ ಮೋಡಿಗೆ ಒಳಗಾಗಿ ಅಲ್ಲಿಗೆ ಹೋಗಿದ್ದು ಅಂತ ಹೇಳಿ. ಆದರೆ ಕೇವಲ ರಂಜಿತ ಮಾತ್ರ ಅಲ್ಲ, ರಂಜಿತ ಅಕ್ಕನೂ ಕೂಡ ನಿತ್ಯಾನಂದನ ಮೋಡಿಗೆ ಒಳಗಾಗಿ ಹೋಗಿರ್ತಾರೆ. ಈ ಕಾರಣಕ್ಕಾಗಿಯೇ ರಂಜಿತ ತಂದೆ ಅಶೋಕ್ ಕುಮಾರ್ ಅವರು ಕೂಡ ನಟ, ಅವರು ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನನ್ನ ಇಬ್ಬರು ಹೆಣ್ಣುಮಕ್ಕಳು ಕೂಡ ತಮ್ಮ ಗಂಡಂದರಿಗೆ ಡಿವರ್ಸ್ ಕೊಟ್ಟು ನಿತ್ಯಾನಂದನ ಮೋಡಿಗೆ ಒಳಗಾಗಿ ಆತನ ಜೊತೆಗೆ ಹೋಗ್ಬಿಟ್ರು ಎನ್ನುವ ರೀತಿಯಲ್ಲಿ ಏನೇನು ಹೇಳಿದ್ರು, ಏನೇನು ಆಯಿತು ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ. ಈ ಅಶೋಕ್ ಕುಮಾರ್ ಪುಟ್ಟಣ್ಣ ಕಣಗಾಲರ ಜೊತೆಗೆ ಬಹಳ ಆಪ್ತರಾಗಿದ್ದಂಥವರು, ಸಾಕಷ್ಟು ತೆಲುಗು ತಮಿಳು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದಂಥವರು. ಅದಾದ ಬಳಿಕ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರವೇ ಹೋಗ್ಬಿಟ್ರು. ಇವರಿಗೆ ಒಟ್ಟು 3 ಹೆಣ್ಮಕ್ಳು. ಮೊದಲ ಮಗಳು ಅಮೆರಿಕದಲ್ಲಿದ್ದರೆ, 2ನೇ ಮಗಳು ರಂಜಿತಾ, 3ನೇ ಮಗಳು ಮುಂಬೈನಲ್ಲಿ ಇದ್ದಾರೆ. ಸದ್ಯ ಇವ್ರನ್ನ ನೋಡ್ಕೊಳ್ತಾ ಇರೋದು 3ನೇ ಮಗಳು. ಮೊದಲು ಈ ನಿತ್ಯಾನಂದನ ಬಲೆಗೆ ಬಿದ್ದಿದ್ದು ಮೊದಲ ಹೆಣ್ಮಗಳು. ಮೊದಲ ಹೆಣ್ಮಗಳು ಅಮೆರಿಕದಲ್ಲಿ ಇರ್ತಾರೆ, ಅವರಿಗೆ ಒಂದು ರೀತಿಯಾದಂಥ ಶಾಂತಿ ನೆಮ್ಮದಿ ಅಂಥದ್ದು ಯಾವುದು ಕೂಡ ಸಿಗ್ತಾ ಇರಲಿಲ್ಲ. ಆಗ ಎಲ್ಲೋ ಒಂದು ಕಡೆ ಈ ನಿತ್ಯಾನಂದನ ಪ್ರವಚನವನ್ನು ನೋಡ್ತಾರಂತೆ. ನಿತ್ಯಾನಂದನ ಪ್ರವಚನವನ್ನು ಕೇಳಿ ನಿತ್ಯಾನಂದನಿಗೆ ಶಿಷ್ಯ ಆಗಿ ಬಿಡ್ತಾರೆ. ಅದಾದ ಬಳಿಕ ಇವರು ನಿತ್ಯಾನಂದನ ಆಶ್ರಮಕ್ಕೆ ನಿರಂತರವಾಗಿ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವಾಗ ನಿತ್ಯಾನಂದನ ಆಶ್ರಮಕ್ಕೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೋ ಆಗ ತನ್ನ ಗಂಡನಿಗೆ ಅವರು ವಿಚ್ಛೇದನವನ್ನು ಕೊಡ್ತಾರೆ, ಗಂಡನಿಂದ ದೂರ ಆಗ್ತಾರೆ. ಅದಾದ ಬಳಿಕ ಈ ನಟಿ ರಂಜಿತಾ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾನೇ ಟಾಪ್ನಲ್ಲಿ ಇದ್ದಂಥವ್ರು, ತೆಲುಗು ತಮಿಳು ಮಲಯಾಳಂ ಹಿಂದಿ ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ಕೂಡ ಮಾಡಿದಂಥವ್ರು. ಕನ್ನಡದಲ್ಲೂ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಈ ಪುರುಷೋತ್ತಮ ಎನ್ನುವಂಥ ಸಿನಿಮಾ, ಶೃಂಗಾರ ರಾಜ, ಅಗ್ನಿ IPS, ಅಜ್ಜು, ಹೀಗೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಈ ನಟಿ ರಂಜಿತಾ. ತುಂಬ ಪೀಕ್ನಲ್ಲಿ ಇದ್ದ ಸಂದರ್ಭದಲ್ಲೇ ಮದುವೆ ಆಗ್ತಾರೆ. ಇಂಡಿಯನ್ ಆರ್ಮಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಂಥ ಓರ್ವ ವ್ಯಕ್ತಿಯನ್ನ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಇರ್ತಾರೆ. ಇದೇ ಸಂದರ್ಭದಲ್ಲಿ ತನ್ನ ಅಕ್ಕ ನಿತ್ಯಾನಂದನ ಆಶ್ರಮಕ್ಕೆ ಹೋಗ್ತಿದ್ದ ಕಾರಣಕ್ಕಾಗಿ ಅಕ್ಕನ ಜೊತೆಗೆ ಈ ರಂಜಿತಾ ಕೂಡ ಹೋಗ್ತಾರೆ.
ರಂಜಿತಾ ಹೋಗ್ತಾ ಇದ್ದ ಹಾಗೆ ನಿತ್ಯಾನಂದನ ಪ್ರವಚನಗಳಿಂದ ಇವರು ಕೂಡ ಮೋಡಿಗೆ ಒಳಗಾಗ್ತಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಈ ರಂಜಿತಾರನ್ನ ನಿತ್ಯಾನಂದ ಈ ಹಿಂದೆಯೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರಂತೆ. ಅವ್ರದ್ದೊಂದು ಸಿನಿಮಾ ನೋಡಿ, ನಾಡೋಡಿ ತೆಂಡ್ರಲ್ ಎನ್ನುವಂಥ ಸಿನಿಮಾವನ್ನು ನೋಡಿ, ನಿತ್ಯಾನಂದ ರಂಜಿತಾಳನ್ನು ಆರಾಧನೆ ಮಾಡ್ತಾ ಇದ್ದಂತೆ. ರಂಜಿತಾಳನ್ನು ಒಂದು ಪ್ರೀತಿಸೋದು ಅಂಥದ್ದೆಲ್ಲವೂ ಕೂಡ ಶುರು ಮಾಡ್ಕೊಂಡಿದ್ದಂತೆ ನಿತ್ಯಾನಂದ. ಆಧ್ಯಾತ್ಮ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಕೂಡ ಮನಸ್ಸಿನೊಳಗಡೆ ರಂಜಿತಾ ಮೇಲೆ ನಿತ್ಯಾನಂದನಿಗೆ ಪ್ರೀತಿ ಇರುತ್ತಂತೆ. ಹೀಗಾಗಿ ಆತನೇ ಏನಾದರೂ ಮೋಡಿ ಮಾಡಿ ಈ ರಂಜಿತಾಳನ್ನು ಕರೆಸ್ಕೊಂಡ ಅಥವಾ ಅಕ್ಕನ ಕಾರಣಕ್ಕಾಗಿ ರಂಜಿತ ಆಶ್ರಮಕ್ಕೆ ಹೋದ್ಲೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಕ್ಕನ ಜೊತೆಗೆ ರಂಜಿತ ಕೂಡ ಆಶ್ರಮಕ್ಕೆ ಹೋಗ್ತಾರೆ. ಯಾವಾಗ ನಟಿ ರಂಜಿತ ಆಶ್ರಮಕ್ಕೆ ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೋ, ಬರ್ತಾ 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 ನಿತ್ಯಾನಂದನಿಂದ ಕಂಪ್ಲೀಟ್ ಮೋಡಿಗೆ ಒಳಗಾಗ್ಬಿಡ್ತಾರೆ. ಮನೆಗೆ ಬರೋದು ಕೂಡ ಅಪರೂಪ ಆಗಿಬಿಡುತ್ತೆ. ಎಲ್ಲಿವರೆಗೆ ಬಂದ್ಬಿಡುತ್ತೆ ಅಂದರೆ ಗಂಡ ಹೆಂಡತಿ ಕೂಡ ದೂರ ಆಗುವಂಥ ಪ್ರಸಂಗ ಎದುರಾಗುತ್ತೆ. ಕಂಪ್ಲೀಟ್ ನಿತ್ಯಾನಂದನ ಮೋಡಿಗೆ ಒಳಗಾಗಿ ನಿತ್ಯಾನಂದನ ಜೊತೆಗೆ ಇರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮೊದಲ ಹೆಣ್ಮಗಳು ಹಾಗೆ ಎರಡನೇ ಹೆಣ್ಮಗಳು ಅಂದರೆ ನಟ ಅಶೋಕ್ ಕುಮಾರ್ ಅವರ ಇಬ್ಬರು ಹೆಣ್ಮಕ್ಕಳು ಕೂಡ ನಿತ್ಯಾನಂದನ ಮೋಡಿಗೆ ಒಳಗಾಗಿ ಆತನ ಆಶ್ರಮದಲ್ಲೇ ಉಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಹೆಣ್ಮಕ್ಕಳನ್ನು ಕರೆಸ್ಕೊಳ್ಳೋದಕ್ಕೆ ಅಶೋಕ್ ಕುಮಾರ್ ನಿರಂತರವಾದಂಥ ಪ್ರಯತ್ನವನ್ನು ಪಡ್ತಾರೆ, ಆದರೆ ಸಾಧ್ಯ ಆಗಲೇ ಇಲ್ಲ. ಇನ್ನೊಂದು ಕಡೆಯಿಂದ ಏನಾಗ್ಬಿಡುತ್ತೆ, ಇದೇ ಕೊರಗಿನಲ್ಲಿ ಹಿರಿಯ ನಟ ಅಶೋಕ್ ಕುಮಾರ್ ಅವರ ಪತ್ನಿ ಅಂದರೆ ನಟಿ ರಂಜಿತ್ ಅವರ ತಾಯಿ ಪ್ರಾಣವನ್ನೇ ಬಿಟ್ಬಿಡ್ತಾರೆ. ನಮ್ಮ ಹೆಣ್ಮಕ್ಕಳು ಬಹಳ ಚೆನ್ನಾಗಿದ್ದಂಥವ್ರು, ಯಾವುದೋ ಸ್ವಾಮೀಜಿಯ ಮೋಡಿಗೆ ಒಳಗಾಗಿ ಈ ರೀತಿಯಾಗಿ ಹೋಗ್ಬಿಟ್ರಲ್ಲ, ಅವರ ಬದುಕನ್ನೇ ಹಾಳು ಮಾಡ್ಕೊಂಡ್ರಲ್ಲ ಅಂಥೇಳಿ ಅದೇ ಕೊರಗಿನಲ್ಲಿ ಅವರು ಕೂಡ ಪ್ರಾಣವನ್ನು ಬಿಟ್ಟುಬಿಡ್ತಾರೆ. ಆದರೆ ಎಷ್ಟೇ ಆದರೂ ಕೂಡ ಆ ಇಬ್ಬರು ಹೆಣ್ಮಕ್ಕಳು ನಿತ್ಯಾನಂದನನ್ನು ಬಿಟ್ಟು ಬರಲೇ ಇಲ್ಲ. ಕೊನೆಗೊಂದು ದಿನ ಹಿರಿಯ ನಟ ಅಶೋಕ್ ಕುಮಾರ್ ಹೆಣ್ಮಕ್ಕಳನ್ನು ಏನಾದರೂ ಮಾಡಿ ಕರ್ಕೊಂಡು ಬರಲೇಬೇಕು ಅಂತ ನಿತ್ಯಾನಂದನ ಆಶ್ರಮಕ್ಕೆ ಹೋಗ್ತಾರಂತೆ. ನಿತ್ಯಾನಂದನಿಗೆ ಸರಿಯಾಗಿ ಹೋಗಿತಾರಂತೆ. ಹಾಗೆ ನಿತ್ಯಾನಂದ ಒಂದು ಸವಾಲನ್ನು ಹಾಕ್ತಾನಂತೆ, ನಿಮಗೆ ಸಾಧ್ಯ ಆದರೆ ನಿಮ್ಮ ಹೆಣ್ಮಕ್ಕಳನ್ನು ನೀವೇ ಕರ್ಕೊಂಡು ಹೋಗಿ, ನಾನು ಕಳಿಸ್ಕೊಡ್ತೀನಿ, ನಂದೇನು ಅಭ್ಯಂತರ ಇಲ್ಲ ಅಂಥೇಳಿ. ಆಗ ಹೆಣ್ಮಕ್ಕಳ ಬಳಿ ತಂದೆ ಪರಿಪರಿಯಾಗಿ ಬೇಡ್ಕೊಂಡ್ರು, ಅವರಿಬ್ಬರು ಕೂಡ ಬರೋದಕ್ಕೆ ಒಪ್ಪಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಮೋಕ್ಷವನ್ನು ಹೊಂದಿದ್ದೇವೆ, ನಮಗೆ ಜೀವನದಲ್ಲಿ ನೆಮ್ಮದಿ ಸಿಕ್ಕಿದೆ, ಮೋಕ್ಷ ಸಿಕ್ಕಿದೆ, ನಾವು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂಥೇಳಿ ಆ ಇಬ್ಬರು ಹೆಣ್ಮಕ್ಕಳು ಕೂಡ ಬರಲೇ ಇಲ್ಲ. ಇಬ್ಬರು ನಿತ್ಯಾನಂದನ ಜೊತೆಗೆ ಇರ್ತಾರೆ. ಆನಂತರ ರಂಜಿತ ವಿಚಾರಣೆ ಎಲ್ಲರಿಗೂ ಕೂಡ ಗೊತ್ತು, ಒಂದು ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿಬಿಡುತ್ತೆ. ಅದರಿಂದಲೇ ನಿತ್ಯಾನಂದ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಯನ್ನು ಕೂಡ ಫೇಸ್ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅಂತಿಮವಾಗಿ ಆತ ಫಾರಿನ್ಗೆ ಪರಾರಿ ಆಗ್ತಾನೆ. ಸದ್ಯ ಕೈಲಾಸ ಆಶ್ರಮ ಅಂತ ನಾನು ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾನೆ, ಅಂದರೆ ಕೈಲಾಸ ದೇಶ ಅಂತೇಳಿ. ಈ ಇಬ್ಬರು ಹೆಣ್ಮಕ್ಕಳು ಕೂಡ ಈಗಲೂ ನಿತ್ಯಾನಂದನ ಜೊತೆಗೆ ಇದ್ದಾರೆ. ಹಿರಿಯ ನಟ ಅಶೋಕ್ ಕುಮಾರ್ ಹೇಳ್ತಿರೋ ಪ್ರಕಾರ ಇಬ್ಬರೂ ಕೂಡ ಆತನ ಜೊತೆಗೆ ಇದ್ದಾರಂತೆ. ಆತನ ಮೋಡಿಗೆ ಒಳಗಾಗಿ ಇಬ್ಬರೂ ಕೂಡ ಗಂಡಂದರಿಂದ ದೂರ ಆಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ನೋಡಿ, ನಿತ್ಯಾನಂದ ಯಾವ್ಯಾವ ರೀತಿಯಾಗಿ ಈ ಹೆಣ್ಮಕ್ಕಳನ್ನು ಮೋಡಿಗೆ ಒಳಗಾಗುವಂತೆ ಮಾಡ್ತಾ ಇದ್ದ, ಅದು ಕೂಡ ಕೇವಲ ತನ್ನ ಪ್ರವಚನ, ಕೇವಲ ತನ್ನ ಮಾತಿನ ಮೂಲಕ. ಏನಾಗ್ಬಿಡುತ್ತೆ, ತುಂಬ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸಕ್ಕೆ ಇರ್ತಾರೆ, ಆದರೆ ಒಳ್ಳೆ ಹಣ ಬರ್ತಿರುತ್ತೆ, ಸಂಬಳ ಎಲ್ಲವೂ ಕೂಡ ಇರುತ್ತೆ, ಆದರೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ನೆಮ್ಮದಿ ಇರೋದಿಲ್ಲ, ಬದುಕಿನಲ್ಲಿ ಸುಖ ಶಾಂತಿ ಅಂಥದ್ದೇನು ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಅವ್ರ ಮನಸ್ಥಿತಿ ಇರುತ್ತೆ. ಆಗ ಯಾರೋ ಒಬ್ಬರು ಈ ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿಕೊಂಡಾಗ, ಆಧ್ಯಾತ್ಮ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಶುರು ಮಾಡಿಕೊಂಡಾಗ ಸಹಜವಾಗಿ ಮೋಡಿಗೆ ಒಳಗಾಗ್ಬಿಡ್ತಾರೆ. ನಿತ್ಯಾನಂದ ಮಾಡಿದ್ದು ಕೂಡ ಅದೇ, ನಿತ್ಯಾನಂದ ಬೇರೆ ಬೇರೆಯವ್ರನ್ನ ತನ್ನ ಮೋಡಿಗೆ ಒಳಗಾಗುವಂತೆ ಮಾಡಿದ್ದು ಕೂಡ ಇದೇ ರೀತಿಯಾಗಿ. ರಂಜಿತ ಕೂಡ ಅದೇ ರೀತಿಯಾಗಿ ಮೋಡಿಗೊಳಗಾದರು, ರಂಜಿತ ಅಕ್ಕ ಕೂಡ ಅದೇ ರೀತಿಯಾಗಿ ಮೋಡಿಗೊಳಗಾಗಿ ಸದ್ಯ ನಿತ್ಯಾನಂದನ ಜೊತೆಯಲ್ಲೇ ಅವರಿಬ್ಬರು ಕೂಡ ವಾಸ ಮಾಡ್ತಾ ಇದ್ದಾರೆ. ಇನ್ನು ಅದೆಷ್ಟು ಹೆಣ್ಮಕ್ಕಳಿದ್ದಾರೋ, ಅದೆಷ್ಟು ಹೆಣ್ಮಕ್ಕಳು ಈತನ ಮೋಡಿಗೆ ಒಳಗಾಗಿದ್ದಾರೋ ಒಂದು ಗೊತ್ತಿಲ್ಲ. ಆಗಾಗ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುತ್ತೆ, ಬೇರೆ ಬೇರೆಯವರು ಆರೋಪವನ್ನು ಮಾಡ್ತಿರ್ತಾರೆ, ನಮ್ಮ ಹೆಣ್ಮಕ್ಕಳು ಕೂಡ ಅಲ್ಲೇ ಇದ್ದಾರೆ, ಬರೀ ಹೆಣ್ಮಕ್ಕಳಲ್ಲ ಗಂಡ್ಮಕ್ಕಳು ಕೂಡ ಅಲ್ಲೇ ಇದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗೆ ಹೀಗೆ ಅಂತೇಳಿ ನೋಡೋಣ. ಇನ್ನು ಈ ವಿಚಾರ ಸಂಬಂಧಪಟ್ಟಾಗಿ ಇನ್ನು ಯಾವ್ಯಾವ ಡೆವಲಪ್ಮೆಂಟ್ ಆಗುತ್ತೆ, ಇನ್ನು ಏನೇನು ಬೆಳವಣಿಗೆ ಆಗುತ್ತೆ, ಇನ್ನು ಎಷ್ಟು ಜನ ಹೊರಗಡೆ ಬಂದು ಆರೋಪವನ್ನು ಮಾಡ್ತಾರೆ, ಏನು ಕತೆ ಅಂತ ಹೇಳಿ ಒಂದು ಕಡೆ ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.